ಹಲೋ ಗೈಸ್, ನೀವು ನೋಡ್ತಾ ಇದ್ದೀರಾ ಕನ್ನಡ ಸ್ಪೋರ್ಟ್ಸ್ ಎಕ್ಸ್ಪರ್ಟ್ ಯೂಟ್ಯೂಬ್ ಚಾನಲ್. ಟಾಟಾ ಐ ಪಿ ಎಲ್ 2022 RCB ವರ್ಸಸ್ CSK ಪಂದ್ಯ ಇದೀಗ ಕಂಪ್ಲೀಟ್ ಆಗಿದೆ ವೀಕ್ಷಕರೇ. ಮ್ಯಾಚ್ ರಿಸಲ್ಟ್ ಗೊತ್ತು ಏನಾಯಿತು ಅಂತ. RCB ತಂಡ ಚೆನ್ನಾಗಿ ಬೌಲಿಂಗ್ ಮಾಡಿದ್ರು ವೀಕ್ಷಕರೇ. ಅದರಲ್ಲೂ ಮ್ಯಾಕ್ಸ್ವೆಲ್ ನೋಡಿದ್ರೆ ಸೂಪರ್ ಆದಂಥ ಬೌಲಿಂಗು, ಎರಡು ಪ್ರಮುಖ ವಿಕೆಟ್ ಬೇರೆ ತಗೊಂಡ್ರು. ಬ್ಯಾಟಿಂಗಲ್ಲಿ ಮೈಪಾಲ್ ಒಮ್ರೋ ಮತ್ತೆ ಪರಾಕ್ರಮವನ್ನು ಮೆರೆದಿದ್ದಾರೆ. ರವೀಂದ್ರ ಜಡೇಜಾ ಅವರು ಬೌಲಿಂಗಲ್ಲೂ ಕೂಡ ಒಂದು ವಿಕೆಟ್ ತಗೊಂಡಿಲ್ಲ ವೀಕ್ಷಕರೇ. ಬ್ಯಾಟಿಂಗಲ್ಲೂ ಕೂಡ ಹೇಳ್ಕೊಳೋಕ್ಕೆ ಆಗಲ್ಲ, ಅವರ ರನ್ಸ್ಗಳನ್ನು 3 ರನ್ಗೆ ಔಟ್ ಆಗಿದ್ದಾರೆ. ಇದೀಗ ಅವರು ವಿರಾಟ್ ಕೊಹ್ಲಿ ಅವ್ರ ಬಗ್ಗೆ ಏನು ಮಾತಾಡ್ತಾರೆ, ಯಾಕಪ್ಪ ಅಂದರೆ ವಿರಾಟ್ ಕೊಹ್ಲಿ ಜಡೇಜಾ ತುಂಬ ತುಂಬ ಕ್ಲೋಸ್ ಫ್ರೆಂಡು. ಜಡೇಜಾ ರೀಸೆಂಟಾಗಿ ಕ್ಯಾಪ್ಟನ್ಸಿನ ಕ್ವಿಟ್ ಕೂಡ ಮಾಡಿದ್ದಾರೆ. ರವೀಂದ್ರ ಜಡೇಜಾ ಹೇಳಿದ್ರು, ವಿರಾಟ್ ಕೊಹ್ಲಿ ಸೂಪರ್ ಆದಂಥ ಪ್ಲೇಯರು, ನಾನು ವಿರಾಟ್ ಕೊಹ್ಲಿ ತುಂಬ ತುಂಬ ಓಲ್ಡ್ ಡೇಸಿಂದನೇ ಆಡ್ತಾಯಿದ್ರಿ U19 ಕಡೆಯಿಂದ. ಅವರು ಇವತ್ತು ನನ್ನ ಕ್ಯಾಚ್ ಹಿಡಿದು ತುಂಬ ತುಂಬ ಕಷ್ಟ ಇತ್ತು, ಆ ಒಂದು ಕ್ಯಾಚು ಈಸಿಯಾಗಿ ತೊಗೊಂಡ್ರು. ಅವರ ಒಂದು ಪರಿಶ್ರಮ ನಮಗೆ ಗೊತ್ತು. ಅವರು ಬ್ರಿಲಿಯಂಟ್ ಆದಂಥ ಬ್ಯಾಟ್ಸ್ಮನ್ನು. ಇವತ್ತು ಒಂದು ಒಳ್ಳೆ ಸ್ಟಾರ್ಟ್ ಆಗಿತ್ತು, ಆದರೆ ಅದನ್ನು ಕನ್ವರ್ಟ್ ಮಾಡೋಕ್ಕೆ ಆಗಿಲ್ಲ. ನಾವು ಕರೆಕ್ಟಾದ ಗೇಮ್ ಪ್ಲಾನ್ ಮಾಡಿದ್ರಿ, ವಿರಾಟ್ ಕೊಹ್ಲಿ ಅವರನ್ನು ಬೋಲ್ಡ್ ಮಾಡಿದ್ರಿ. ನಾನು ಮಾಡಬೇಕಾಗಿತ್ತು ಆದರೆ ಮುಯಿನ್ ಅಲಿ ಅವರು ಬೋಲ್ಡ್ ಮಾಡಿದ್ರು. ತುಂಬ ತುಂಬ ಚೆನ್ನಾಗಿ ಬೌಲಿಂಗ್ ಮಾಡಿದ್ರು ಮುಯಿನ್ ಅಲಿ ಕೂಡ. ಇವತ್ತು ನಾವು ಒಳ್ಳೆ ಆದಂಥ ಆಟ ಆಡಿದ್ದೀರಿ, ಬೌಲಿಂಗು ಕೂಡ ಡೀಸೆಂಟಾಗಿ ಮಾಡಿದ್ದೀರಿ, ಬ್ಯಾಟಿಂಗು ಕೂಡ ಡೀಸೆಂಟಾಗಿ ಆಡಿದ್ದೀರಿ, ತುಂಬ ತುಂಬ ಖುಷಿಯಾಗುತ್ತೆ ಅಂತ ನಮ್ಮ ರವೀಂದ್ರ ಜಡೇಜಾ ಅವರು ಅಂತಾರೆ ವೀಕ್ಷಕರೇ. RCB ತಂಡದ ಬೌಲಿಂಗ್ ಬಗ್ಗೆ ನೀವೇನಂತೀರ? ಸಖತ್ತಾಗಿ ಬೌಲಿಂಗ್ ಮಾಡಿದ್ರು RCB ತಂಡ, ಅದರಲ್ಲೂ ಮ್ಯಾಕ್ಸ್ವೆಲ್ ಕೂಡ ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡ್ತಿದ್ದಾರೆ. ಮುಂಬರುವ ಪಂದ್ಯಗಳಲ್ಲಿ ಒಳ್ಳೆ ರೀತಿಯ ಪರ್ಫಾರ್ಮೆನ್ಸ್ RCB ತಂಡದ ಕಡೆಯಿಂದ ಬರುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡ್ಬೋದು. ನೀವಿನ್ನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಈ ಥರ ಸಪೋರ್ಟ್ ಮಾಡಿ.